ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಗೆ ಇನ್ಮೇಲೆ ವಂದೇ ಭಾರತ್ ರೈಲಿನಿಂದ ಸಂಚಾರ ಮಾಡಬಹುದು. ಬೆಳಗಾವಿಗೆ ವಂದೇ ಭಾರತ್ ರೈಲು ಎಂಟ್ರಿ ಕೊಟ್ಟಾಗಿದೆ ಅಂತ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾತನಾಡಿದ್ದಾರೆ ಸೋಮಣ್ಣ ಅವರು ನೋಡೋಣ. ಮೈಸೂರಿನಲ್ಲಿ ನಡೆದಂತಹ ಮೂಡ ಹಗರಣಕ್ಕಿಂತ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಭ್ರಷ್ಟಾಚಾರ ತುಂಬಾ ದೊಡ್ಡದಾಗಿದೆ ಅಂತ ಗೋಕಾಕ್ನ ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಲ್ಲಿ ಜಾಸ್ತಿ ಫೋಕಸ್ ಮಾಡೋಕ್ಕಿಂತ ವಾಲ್ಮೀಕಿ ನಿಗಮದ ಹಗರಣದ ಮೇಲೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಅವರ ಅಭಿಪ್ರಾಯ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಶಾಸಕರು ನೋಡೋಣ. ರಾಜ್ಯಪಾಲ ಭೇಟಿ ನೋಡ್ರಿ, ನಾವು ನಮ್ಮ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊಂಡಿದ್ದು ಮೂರದರ ಪಾದ ಮೂಡಾ ಪಾದ ಮಾಡ್ರಿ ಅಂತ ಅಭ್ಯಂತರ. ಅದಕ್ಕಿಂತ ದೊಡ್ಡದಾದ ಹಗರಣ ವಾಲ್ಮೀಕಿ ಮತ್ತು ಎಸ್ ಎಸ್ ಟಿ ಪ್ರೈವೇಟ್ ದೊಡ್ಡದಿದೆ, ಅದನ್ನು ಮಾಡುತ್ತಿದ್ದು ಅದಕ್ಕೆ ಅದಕ್ಕೂ ಅವ್ರ ಕ್ಯೂ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಅದನ್ನು ವೇಟ್ ಮಾಡ್ತೇವೆ, ಪಾದದ ಪ್ರಮೇಯ ಕೊಡಬಹುದು. ಅದಕ್ಕಿಂತ ಬದಲೇ ನಾವು ರಾಜ್ಯಪಾಲರ ಟೈಮ್ ಕೇಳಿದ್ರು, ಟೈಮ್ ಕೊಟ್ಟು ಆ ಪ್ರಕಾರ ಕೊಟ್ಟು ಬಂದಿದೆ. ಅದರಲ್ಲೇ ಏನು ಬೇರೆ ಇಲ್ಲ. ಸಭೆ ಹೇಳಕ್ ಬರೋದಿಲ್ಲ, ನಮ್ಗೆ ಒಳ್ಳೆ ಬುದ್ಧಿ ಇದ್ದಾರೆ, ಬುದ್ಧಿ ಇದ್ದಾರೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜಯೇಂದ್ರನೇನೋ ಬೈದ್ರು ಅಂತ ಹೇಳಿ ಯಾರು ಬೈದ್ರು ನನ್ನ ಬೀದರ್ಬೇಕು ಒಬ್ಬಳಿ, ಹಂಗೆ ಹೇಳಕ್ ಬರೋದಿಲ್ಲ. ನೋಡ್ರಿ, ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬೀದರ್ಬೋದು, ಯಾರು ತಪ್ಪಣ ಬೀದರ್ಬೋದು, ಹಾಗೆ ಅವ್ರ ಹಕ್ಕ ಅದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗೆ ಇದ್ರೆ ಅವ್ರ ತಪ್ಪು ಅವ್ರ ತೆಗೆದ, ಅದಕ್ಕೆ ನಾವು ಅವ್ರನ್ನ ಹೇಳಕ್ ಬರೋದಿಲ್ಲ. ಅಂಗನವಾಡಿಗಳಲ್ಲಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಆರ್ಗ್ಯಾನಿಕ್ ಬೆಲ್ಲವನ್ನ ಕೊಡಲಾಗ್ತಾ ಇತ್ತು. ಆದ್ರೆ ಇದೀಗ ಎಲ್ಲ ಕಡೆಯಿಂದಲೂ ಕೂಡ ಗಟ್ಟಿ ಬೆಲ್ಲಕ್ಕಾಗಿ ಕೂಗು ಕೇಳಿ ಬರ್ತಾ ಇದೆ. ಅಂದ್ರೆ ನಮ್ಗೆ ಅದೇ ಬೇಕು ಅನ್ನುವಂತಹ ಡಿಮ್ಯಾಂಡ್ಸ್ ಕೇಳಿ ಬರ್ತಾ ಇರೋ ಕಾರಣದಿಂದಾಗಿ ಇನ್ಮೇಲೆ ಅಂಗನವಾಡಿಗಳಿಗೆ ಗಟ್ಟಿ ಬೆಲ್ಲವನ್ನು ಸಪ್ಲೈ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬನ್ನಿ ಮೇಡಮ್, ಏನು ಹೇಳ್ತಾರೆ ನೋಡೋಣ. ಗಟ್ಟಿ ಬೆಲ್ಲ ತೆಗೆದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಮಾಡ್ತೇವೆ. ಬಟ್ ಈಗ ಎಲ್ಲ ಕಡೆ ಆ ರೀತಿ ಬೇಡ ಅಂತ ಹೇಳಿದಾಗ ಗಟ್ಟಿ ಬೆಲ್ಲನೇ ಬೇಕು ಅಂತ ಹೇಳಿದಾಗ ಚೇಂಜ್ ಮಾಡ್ತೇವೆ. ಟೆಸ್ಟ್ ಕಳಿಸಿದ್ರೆ ಮೇಡಮ್, ಟೆಸ್ಟಲ್ಲಿ ರಿಸಲ್ಟ್ ಬಂದಿದೆ, ಅದರ ಬಗ್ಗೆ ಟೆಸ್ಟ್ನಲ್ಲಿ ಒಳ್ಳೇದಂತಲೇ ರಿಸಲ್ಟ್ ಬಂದಿದೆ. ಬಟ್ ಹಾಲಕರು ಬೇಡ ಅಂತ ಅಂದಾಗ ನೋಡೋಕ್ಕೂ ಕೂಡ ಅದು ಅದಕ್ಕೆ ಕಲರ್ ಹಾಕೋದಿಲ್ಲ, ಸುಣ್ಣ ಹಾಕೋದಿಲ್ಲ, ಕೆಮಿಕಲ್ ಹಾಕೋದಿಲ್ಲ, ಕಪ್ಪಗಿರುತ್ತೆ. ನಾನೇ ಹೋಗಿ ನೋಡಿದಾಗ ಶಾಕ್ ಆದೆ. ಫಸ್ಟ್ ಟೈಮ್ ನಾನು ಎಮ್ ಎಸ್ ಪಿ ಡಿ ಸಿ ಹೋಗಿ ನೋಡಿದಾಗ ಇದೆಂಥ ಬೆಲ್ಲ, ಹಳೆ ಬೆಲ್ಲ ಅಂತ ನಾನೇ ಕೂಗಾಡಿದೆ. ಆಮೇಲೆ ನನಗೆ ಗೊತ್ತಾಗಿದ್ದು ಆರ್ಗ್ಯಾನಿಕ್ ಬೆಲ್ಲ ಅಂತ. ಸೊ ಅದು ಬೇಡ ಅಂದಿದ್ದಕ್ಕೆ ನಾವು ಮತ್ತೆ ಗಟ್ಟಿ ಬೆಲ್ಲನೇ ಮಾಡ್ತೀವಿ. ಗಟ್ಟಿ ಬೆಲ್ಲ ನಿಶ್ಚಲ ಯಾವಾಗಿಂದ ಈಗಾಗಲೇ ನಾವು 139 ಕೋಟಿ ಸಿಗುತ್ತೆ. ಎಲ್ಲನ್ನೂ ಕೂಡ ನಾವು ಹೊಸದಾಗಿ ಮಾಡಲಿಕ್ಕೆ ಬರ್ತೀವಿ. ಹೊಸ ಮಷಿನರಿ, ವೈಜ್ಞಾನಿಕ ಲ್ಯಾಬ್ಗಳನ್ನು ಎಲ್ಲ ರೀತಿಯಾಗಿ ಮಾಡ್ತೀವಿ. ಇವೆಲ್ಲ ಆಗಿದ್ದು 15 ವರ್ಷದ ಹಿಂದೆ. ಸೊ ಅಷ್ಟೊಂದು ಮಾಡರ್ನೈಸೇಷನ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು, ಏನೇನು ಮಿನರಲ್ಸ್ ಇರಬೇಕು, ಎಷ್ಟು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅನ್ನೋದಕ್ಕೆ. ಆಮೇಲೆ ಇದು ಏನು ನೀವು ಹೇಳ್ತಾ ಇದ್ದೀರಲ್ಲ, ಇದು ಪೌಷ್ಟಿಕ ಪೌಡ್ರ್ ಬಗ್ಗೆ, ಇದು ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಆಗಿ ಬಂದಿರೋದು. ನಾವು ಹೊಸದಾಗಿ ಹೋಗಿ ಯಾರಿಗೆ ನೀವು ಮಾಡಿ ಅಂತ ನಾವು ಇದನ್ನು ಕೊಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಒಮ್ಮೆ ಅಲ್ಲ ಮೂರು ಬಾರಿ ನಾವು ಇದರ ವಿರುದ್ಧ ಹೋಗಿದ್ದೀವಿ. ರಾಜ್ಯ ಸರ್ಕಾರ ನಾವು ಬೇಡ ಅಂತ ಹೋದಾಗ ಸುಪ್ರೀಂ ಕೋರ್ಟ್ ಕೊನೆಯ ಹಂತದವರೆಗೂ ಹೋರಾಟ ಮಾಡಿದ್ವಿ. ಕೊನೆಯ ಹಂತದಲ್ಲಿ ಅವರ ಪರವಾಗಿ ಆದಾಗ ನಾವು ಒಂದು ಕಂಡೀಷನ್ ಹಾಕಿದ್ವಿ. ಏನು ಕಂಡೀಷನ್ ಹಾಕಿದ್ವಿ ಅಂತಂದರೆ, ನಮ್ಮ ಎಮ್ ಎಸ್ ಪಿ ಟಿ ಸಿಗಳನ್ನು ನೀವು ಅಭಿವೃದ್ಧಿ ಮಾಡರ್ನೈಸ್ ಮಾಡಿಕೊಡ್ಬೇಕು, ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ತಾಲೂಕು ಎಲ್ಲಿ ಎಮ್ ಎಸ್ ಪಿ ಟಿ ಸಿ ಇರ್ತದೆ ಅಲ್ಲಿನೇ ಘಟಕಗಳನ್ನು ಅಲ್ಲಿನೇ ಎಲ್ಲ ಸಾಮಗ್ರಿಗಳನ್ನ ತಂದು ಅಲ್ಲಿನೇ ತಯಾರಿ ಮಾಡುವಂಥ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 200 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಒಂದೊಂದಾಗಿ ಎಮ್ ಎಸ್ ಪಿ ಟಿ ಸಿಗಳು ಶುರು ಆದಮೇಲೆ ಅಲ್ಲಿನೂ ಇದಾಗಲ್ಲ, ನಮ್ಮ ಜಿಲ್ಲಾ ಮಟ್ಟದಲ್ಲೇ ಈ ಪೌಡರ್ ರೆಡಿ ಆಗುತ್ತೆ ಮತ್ತು ಪೌಷ್ಟಿಕ ಆಹಾರ ಮಕ್ಕಳು.
ಮೇಡಮ್ ಈಗ ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಅಮೌಂಟ್ ಬಂದಿಲ್ಲ ಅನ್ನೋದು ಮೇಡಮ್ ಪರಿಸ್ಥಿತಿಯಾದರೂ ಕೂಡ ಸಿಗ್ತಾ ಇಲ್ಲ ಅನ್ನೋದು. ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟಗಳು ನಡೀತಾನೆ ಬಂದಿವೆ. ಆದ್ರೆ ಈ ರೀತಿ ಡೈರೆಕ್ಟ್ ಆಗಿ ನಾವು ಹೋದ್ವಿ ಅಂತ ಅಂದ್ರೆ ಸರ್ಕಾರ ಮಾತು ಕೇಳಲ್ಲ ಅನ್ನೋ ಹಾಕಿದ್ರೆ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕೀಲರನ್ನ ಇಟ್ಕೊಂಡು ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ನಡೆಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಥವಾ ಘೋಷಣೆಯನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಶ್ರೀಗಳು ಏನ್ ಹೇಳ್ತಾ ಇದ್ದಾರೆ ಕೇಳೋಣ. ಆ ಕಾರಣಕ್ಕೋಸ್ಕರ ನಮ್ಮೆಲ್ಲ ಸಮಾಜವಾದರೂ ಆಲೋಚನೆ ಮಾಡಿ ಶಾಸಕರಿಗಂತೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರ ಧ್ವನಿಯನ್ನು ಅಡಗಿಸೋ ಪ್ರಯತ್ನ ಆಗಿದೆ ಅನ್ನುವಂಥ ಒಂದು ಅನುಮಾನ ನಮಗೆಲ್ಲ ಕಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ನಮ್ಮ ಸಮುದಾಯದ ಬಹುತೇಕ ಜನ, ಏಕೆಂದರೆ ಅವೆಲ್ಲ ಕೃಷಿ ಕಾರ್ಮಿಕರು, ಕೃಷಿಯನ್ನು ನಂಬಿರ್ತಕ್ಕಂಥ ಸಮುದಾಯಕ್ಕೆ ಹೆಚ್ಚು ಓದಲಿಕ್ಕೆ ಆರ್ಥಿಕ ತೊಂದರೆ, ಇನ್ನು ಓದಿದ್ರೂ ಸಹ ಎಲ್ಲೇ ಒಂದು ಕಡೆ ಮೆರಿಟ್ ಇದ್ರೂ ಸಹ ಮೀಸಲಾಗ್ತಿದ್ದ ಕಾರಣಕ್ಕೆ ನಮ್ಮ ಸಮುದಾಯದ ಜನ ಸ್ವಾಭಿಮಾನಕ್ಕೋಸ್ಕರ ಆತ್ಮಗೌರವಕ್ಕೋಸ್ಕರವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ವಕೀಲಿಕೆಯನ್ನು ಓದುವಂಥದ್ದು ನಾವೆಲ್ಲ ಕಂಡಿದ್ದೀವಿ. ಹೆಚ್ಚು ವಕೀಲರದಾರೆ ಒಂದು ಘನತೆ ಮತ್ತು ಉಪಜೀವನಕ್ಕೋಸ್ಕರವಾಗಿ ಇವತ್ತು ಹೆಚ್ಚು ಜನ ವಕೀಲರು ವೃತ್ತಿ ಮಾಡಕತ್ತೆ. ನಮ್ಮ ಸಮುದಾಯದ ನ್ಯಾಯಾಂಗ ವ್ಯವಸ್ಥೆ ಇರತಕ್ಕಂಥ ಎಲ್ಲ ವಕೀಲರನ್ನು ಸಂಘಟನೆ ಮಾಡಿ ಅವ್ರ ಮೂಲಕವಾಗಿ ಒಂದು ಪ್ರಯತ್ನವನ್ನು ಹೋರಾಟವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಹುಬ್ಬಳ್ಳಿ ಜನಕ್ಕೆ ತಿಳಿದಾಗೆ ಮೊದಲ ಪಂಚಮಸಾಲಿ ವಕೀಲರ ಒಂದು ಪೂರ್ವ ಸಭೆಯನ್ನು ಇಲ್ಲೇ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಮಾಡಲಾಯಿತು. ಅದರ ಹಂತವಾಗಿಯೇ ವಕೀಲರು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸಭೆಯನ್ನು ಮಾಡಿ ಸರ್ಕಾರದ ನಿಲುವನ್ನು ಖಂಡಿಸಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಅವತ್ತೇ ಗೊತ್ತಾಯಿತು ನಮ್ಮ ವಕೀಲರಲ್ಲಿ ಕೇವಲ ಕಾನೂನು ಜ್ಞಾನ ಮಾತ್ರವಲ್ಲ, ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ತಾರೆ, ಸಂದರ್ಭ ಬಂದಾಗ ಸ್ಪೀಕರ್ ವಿರುದ್ಧ ಗೌರ್ನರ್ಗೆ ಹೋಗಿ ಪತ್ರವನ್ನು ಕೊಡೋದ್ರ ಮೂಲಕ ಹೋಗಿ ಹೋರಾಟವನ್ನು ಗೌರ್ನರ್ ಅಂಗಳಕ್ಕೆ ಒಯ್ಯುವಂಥ ಕೆಲಸವನ್ನು ವಕೀಲರು ಮಾಡಿದರು. ಅವತ್ತೇ ನಿರ್ಧಾರ ಮಾಡಿದ್ವಿ ಒಂದು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಮಾಡೋಣ, ಫಸ್ಟೇ ನಮ್ಮ ವಕೀಲರನ್ನ ಒಗ್ಗೂಡಿಸೋಣ. ಇದುವರೆಗೂ ನಮ್ಮ ಜನಾಂಗದ ಎಲ್ಲ ವಕೀಲರು ಎಂದೂ ಸಹ ಸಮುದಾಯದ ಹೆಸರಲ್ಲಿ ಸಂಘಟನೆ ಆಗಿದ್ದಿಲ್ಲ. ಇವತ್ತು ಏನು ಸರ್ಕಾರ ಕಾನೂನು ಎಪ್ಪ ಮಾಡಿಕೊಂಡು ಕಳೆದ ಒಂದು ವರ್ಷದ 8 ತಿಂಗಳಲ್ಲಿ ಈ ಮೀಸಲಾತಿ ಹೋರಾಟ ನಿರ್ಲಕ್ಷ್ಯ ಮಾಡ್ತಿದೆಯಲ್ಲ, ಆ ನಿರ್ಲಕ್ಷ್ಯವನ್ನು ಖಂಡಿಸಿಬಿಟ್ಟು ನಮ್ಮ ಶಾಸಕರು ಧ್ವನಿಯನ್ನು ಅಡಗಿಸೋ ಪ್ರಯತ್ನ ಆಗ್ತದೆ. ಆಗ ಕೊನೆಯ ಪಕ್ಷ ವಕೀಲರ ಮೂಲಕ ಹೋಗಿ ಒತ್ತಡ ಹಾಕ್ಬೇಡ ಅಂತ ತಿಳ್ಕೊಂಡು ಇವತ್ತು ಸೆಪ್ಟೆಂಬರ್ 22 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಇಡೀ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ತು ಎನ್ನುವಂಥ ದೊಡ್ಡ ಸಭೆಯನ್ನು ಮಾಡಲಾಗ್ತದೆ. ಆ ಹಿನ್ನೆಲೆ ಒಳಗೆ ಇವತ್ತು ರಾಜ್ಯಾದ್ಯಂತ ಫಸ್ಟ್ ಟೈಮ್ ನಾವೆಲ್ಲ ವಕೀಲರದ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಬೆಂಗಳೂರು, ಮೈಸೂರು ಜಿಲ್ಲೆ, ನಾಳೆ ಬೀದರ್, ಯಾದಗಿರಿ ಜಿಲ್ಲೆ, ಅದಾದ ನಂತರ ಹಾವೇರಿ ಮತ್ತು ಶಿವಮೊಗ್ಗ, ಅದಾದ ನಂತರ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ. ಸಿಲಿಕಾನ್ ಸಿಟಿಯಲ್ಲಿ ವಿಚಿತ್ರ ಕಳ್ಳರ ಗ್ಯಾಂಗ್ ಒಂದು ಬಂದಿದೆ. ಇನ್ನು ಇವ್ರು ಮಾಡಿದಂತಹ ಕಳ್ಳತನ ಅಥವಾ ಇವರ ಒಂದು ಆಟಗಳನ್ನ ನೋಡಿ ಜನ ಹೈರಾಣ ಆಗ್ತಾ ಇದ್ದಾರೆ. ಹಾಗಾದ್ರೆ ಯಾರ ಕಳ್ಳರು, ಏನ್ ಮಾಡ್ತಾ ಇದ್ದಾರೆ, ಇವರು ಮಾಡಿದಂತಹ ಎಲ್ಲಾ ಕರಾಮತ್ತುಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆ ಹಾಕಿದೆ. ದೃಶ್ಯಗಳನ್ನ ನೋಡ್ಕೊಂಡು ಬರೋಣ.